वेलकम टू शिक्षण शक्ति स्पर्धा क्रियेटिव कॉम्पिटिटिव एग्जाम्स कोचिंग सेंटर शिवमोग्ग नानू निम्म मंजू सर ऐनु मंजू सर पदे 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 नवोदय एंट्रेंस एग्जामिनेशन डेट पोस्टपोन आयितु पोस्टपोन आयितु अंत बर्ता अंदुकोळ्तिद्दीरा हौदु ई वर्ष एल्ला तरगतिगळू सह इवन सीबीएसई आगिरबहुदु स्टेट सिलेबस आगिरबहुदु एल्ला तरगतिगळू सह परीक्षा दिनांकगळु एरुपेर आगता इदे हागागि ಮೇ 16ನೇ ತಾರೀಕು ಭಾನುವಾರ ನಡೀತಬೇಕಾಗಿರ್ತಕ್ಕಂತಹ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನು ಪೋಸ್ಟ್ಪೋನ್ ಆಗಿದೆ. ಸೊ ಪೋಸ್ಟ್ಪೋನ್ ಆಗಿದೆ ಆ ಡೇಟನ್ನು ನಾನು ಹೇಳೋದಕ್ಕೂ ಮುಂಚೆ ಈ ಬೋರ್ಡ್ ಮೇಲೆ ನಾನು ಎರಡು ನಂಬರ್ಸ್ಗಳನ್ನು ಕೊಟ್ಟಿದ್ದೇನೆ. ಇದುವರೆಗೂ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ಯಾರೆಲ್ಲ ವಿಡಿಯೋಸ್ಗಳನ್ನು ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ನೋಡಿಕೊಂಡು ಅಭ್ಯಾಸ ಮಾಡ್ತಾ ಇದ್ದೀರೋ ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ. ನಿಮಗೂ ಕೂಡ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಮೆಟೀರಿಯಲ್ಸ್ಗಳನ್ನು ಕಳಿಸ್ತೇವೆ. ಏನು ನೀವು ಶನಿವಾರ ಭಾನುವಾರ ಲೈವ್ ಕ್ಲಾಸಸ್ಸನ್ನು ನೋಡ್ತಾ ಇದ್ದೀರಲ್ವಾ, ಕೇವಲ ಶನಿವಾರ ಭಾನುವಾರ ಲೈವ್ ಕ್ಲಾಸಸ್ಸಿಂದ ಮಾತ್ರ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸಿಗೆ ಬರೋದಿಲ್ಲ. ಇನ್ನೊಂದಿಷ್ಟು ಕಾಲಾವಕಾಶ ಸಿಕ್ಕಿರ್ತಕ್ಕಂಥದ್ದು ನಿಮಗೆಲ್ರಿಗೂ ಕೂಡ ಮತ್ತೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಇಡೀ ಕರ್ನಾಟಕ ರಾಜ್ಯದಿಂದ ಶೇಕಡ 99.9 ರಿವ್ಯೂಸ್ ಇರತಕ್ಕಂಥ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೆಟೀರಿಯಲ್ಸ್ಗಳಿಗೆ ನೀವು ಕೂಡ ಜಾಯ್ನ್ ಆಗಿ ನೀವು ಕೂಡ ಎಕ್ಸಾಮಿನೇಷನ್ಸನ್ನು ಸಕ್ಸಸ್ಫುಲ್ ಮಾಡ್ಕೊಳ್ಳಿ. ಹಾಗಾದರೆ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಯಾವಾಗ ಪೋಸ್ಟ್ಪೋನ್ ಆಗಿದೆ? ಆಲ್ರೆಡಿ ಎರಡು ಟೈಮ್ ಪೋಸ್ಟ್ಪೋನ್ ಆಗಿದೆ. ಮೇ 16ನೇ ತಾರೀಕಿಗೆ ಎಕ್ಸಾಮಿನೇಷನ್ಸ್ ನಡಿಬೇಕಾಗಿತ್ತು. ನೆಕ್ಸ್ಟ್ ಎಕ್ಸಾಮಿನೇಷನ್ ಡೇಟನ್ನು ಅವರು ಹೇಳಿಲ್ಲ. ನವೋದಯ ವಿದ್ಯಾಲಯ ಸಮಿತಿನವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಇವತ್ತು ನಾನು ಶೂಟ್ ಮಾಡ್ತಾ ಇರ್ತಕ್ಕಂಥ ಡೇಟು 16/4/2021. ಯಾರೆಲ್ಲ ಈ ಯೂಟ್ಯೂಬ್ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನೀವು ಎಷ್ಟು ವರ್ಷಗಳನ್ನು ಬಿಟ್ಟು ನೋಡಿದರೂ ಸಹ ಈ ಡೇಟಿಗೆ ಸಂಬಂಧಪಟ್ಟಂತೆ ಮಾತ್ರ ಹೇಳ್ತಾ ಇರ್ತೇನೆ. ಇನ್ನು ಈ ಎಕ್ಸಾಮಿನೇಷನ್ ಮುಗಿದ ಮೇಲೆ ಈ ವಿಡಿಯೋ ಅದಕ್ಕೆ ಸಂಬಂಧಪಡಲ್ಲ. ಆದರೆ ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಯೂಟ್ಯೂಬ್ ಚಾನಲಿಂದ ಪ್ರತಿ ವರ್ಷ ಇನ್ಮೇಲೆ ಪ್ರತಿ ವರ್ಷವೂ ಕೂಡ ಲೈವ್ ಕ್ಲಾಸಸ್ಸು ಹಾಗೆ ಯೂಟ್ಯೂಬ್ ಕ್ಲಾಸಸ್ಸು ಮತ್ತು ವಿತ್ ಮೆಟೀರಿಯಲ್ ಜೊತೆಗೆ ಇರುತ್ತೆ. ಯಾವ ಟೈಮಲ್ಲಿ ನೋಡಿದರೂ ಸಹ ಈ ನಂಬರ್ಗಳಿಗೆ ಕಾಲ್ ಮಾಡಿ ನೀವು ಅಡ್ಮಿಷನ್ಸನ್ನು ತಗೋಬೋದು. ಹಾಗಾದರೆ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಯಾವಾಗ ಬರುತ್ತೆ ಅಂತ ಹೇಳಿದರೆ, ನವೋದಯ ವಿದ್ಯಾಲಯ ಸಮಿತಿನವರು ಎಕ್ಸಾಮಿನೇಷನ್ ಯಾವ ಡೇಟಿಗೆ ಫಿಕ್ಸ್ ಮಾಡ್ತಾರೆ ಅಂತೇಳಿ ಅವರು ಕೂಡ ಹೇಳಿಲ್ಲ. ಆ ಎಕ್ಸಾಮಿನೇಷನ್ ಡೇಟ್ ಫಿಕ್ಸ್ ಏನು ಮಾಡ್ತಾರಲ್ಲ ಅದರ 15 ದಿನಗಳ ಹಿಂದಿನ, ಅದಂದರೆ 15 ಡೇಸ್ ಪ್ರೀವಿಯಸ್ಲಿ ನಿಮಗೆ ನೋಟಿಫಿಕೇಷನ್ಸನ್ನು ಮಾಡ್ತಾರೆ. ಅವರು ಯಾವತ್ತು ನೋಟಿಫಿಕೇಷನನ್ನು ಮಾಡ್ತಾರೆ ಅವತ್ತೇ ನಾನು ಮತ್ತು ನಿಮಗೆ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ನ ಡೇಟನ್ನು ಹೇಳ್ತೀನಿ. ಅಲ್ಲಿ ತನಕ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ನೆಗ್ಲಿಜೆನ್ಸಿ ಮಾಡೋವಾಗಿಲ್ಲ. ಕೊರೋನಾ ಇರೋದ್ರಿಂದ, ಶಾಲೆಗಳು ಓಪನ್ ಇಲ್ಲದೇ ಇರೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಕಲೀಲಿಕ್ಕೆ ಒಂದು ಸುವರ್ಣಾವಕಾಶ. ಇದುವರೆಗೂ ಏನೆಲ್ಲ ಕ್ಲಾಸಸ್ಗಳನ್ನು ಕೊಟ್ಟಿದ್ವೋ ಎಕ್ಸಾಮಿನೇಷನ್ಸ್ ಮುಂದಕ್ಕೆ ಹೋಗಿದೆ ಅಂತೇಳಿ ನಮ್ಮ ಚಾನಲ್ಲು ನಿಮಗೆ ವಿಡಿಯೋ ಕೊಡೋದನ್ನು ನಿಲ್ಲಿಸಲ್ಲ. ಹೊಸ ಹೊಸ ವಿಡಿಯೋಸ್ಗಳನ್ನು ಮತ್ತೆ ಕೊಡ್ತಾ ಇರ್ತೀವಿ. ಮತ್ತೆ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಡೇಟ್ ಬಂದಾಗ ನಿಮಗೆ ಬರ್ತೇನೆ ನಾನು, ಮತ್ತೆ ಅದರ ಇನ್ಫಾರ್ಮೇಷನ್ಸನ್ನು ಕೊಡ್ತೇನೆ. ಅದೇ ರೀತಿಯಾಗಿ ನೀವು ಏನು ಈಗ ನವೋದಯ ಎಕ್ಸಾಮನ್ನು ಬರೆಯೋರಿದ್ದೀರಾ, ನಿಮಗೆ ಮೊರಾರ್ಜಿ ದೇಸಾಯಿ ಇನ್ನೂ ಕಾಲ್ ಫಾರ್ ಆಗಿಲ್ಲ, ಆ ಡೇಟನ್ನು ಕೂಡ ಕಾಲ್ ಫಾರ್ ಆದಾಗ ಹೇಳ್ತೇನೆ. ಅಲ್ಲಿ ತನಕ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ನಾವು ಕೊಟ್ಟಿರ್ತಕ್ಕಂಥ ಮೆಟೀರಿಯಲ್ಸ್ಗಳನ್ನು ಆಲ್ರೆಡಿ ಒನ್ ಟೈಮ್ ಬರೆದಿದ್ದೀರಾ, ಮತ್ತೆ ಹೊಸದಾಗಿ ಬೇರೆ ಬೇರೆ ಮೆಟೀರಿಯಲ್ಸ್ಗಳನ್ನು ನಿಮಗೆ ಯೂಟ್ಯೂಬ್ ಮೂಲಕನೇ ಕೊಡ್ತಾ ಹೋಗ್ತೇವೆ. ಆಲ್ರೆಡಿ ಇರ್ತಕ್ಕಂಥ ಮೆಟೀರಿಯಲ್ಸನ್ನು ಪುನಃ ಮತ್ತೊಮ್ಮೆ ಬರೀರಿ, ಮತ್ತೊಮ್ಮೆ ವಿಡಿಯೋಸ್ಗಳನ್ನು ಕಳಿಸ್ತೇವೆ. ಅದರ ಜೊತೆಗೆ ಮತ್ತೆ ಹೊಸ ಹೊಸ ಪ್ರಾಕ್ಟೀಸ್ ಕ್ವಶನ್ ಜೊತೆಗಳಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತಾರೆ. ಥ್ಯಾಂಕ್ ಯು ಅಗೇನ್. ಯಾರೆಲ್ಲ ನಮ್ಮ ಈ ಚಾನಲನ್ನು ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನಾನು ಹೇಳಿದ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತೇಳಿದರೆ ಎಲ್ಲರೂ ಕೂಡ ಒಂದು ಲೈಕನ್ನು ಕೊಡಿ. ನೆಕ್ಸ್ಟ್ ವಿಡಿಯೋ ಕೊಡ್ತಾ ಇದ್ದೇನೆ ನಾನು ಕರ್ನಾಟಕ ರಾಜ್ಯದಿಂದ ಇರ್ತಕ್ಕಂಥ 5ರಿಂದ 9ನೇ ತರಗತಿ ಮಕ್ಕಳಿಗೆ. ಇದೇ ರೀತಿಯಾಗಿ ಯೂಟ್ಯೂಬಲ್ಲಿ ಲೈವ್ಗಳಲ್ಲಿ ಮತ್ತು ಮೆಟೀರಿಯಲ್ಸ್ಗಳನ್ನು ಪ್ರೊವೈಡ್ ಮಾಡೋದ್ರ ಮೂಲಕ ಸೈನ್ಸು ಮ್ಯಾಥ್ಸು ಮತ್ತು ಇಂಗ್ಲೀಷನ್ನು ಟ್ಯೂಷನ್ಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾರಿಗೆಲ್ಲ ನಮ್ಮ ಇನ್ಸ್ಟಿಟ್ಯೂಷನ್ ಅಗತ್ಯತೆ ಇದೆಯೋ ಈ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮ ಜೊತೆಗಿರ್ತೇವೆ. ಥ್ಯಾಂಕ್ ಯು ಧನ್ಯವಾದಗಳು.